ಈ ಹಿಂದಿನ ವಿಡಿಯೋದಲ್ಲಿ ಗ್ರಾಸ್ ಸ್ಯಾಲ್ರಿಯನ್ನು ನಾವು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡಿದ್ದೆ. ಈಗ ನಾವು ಡಿಡಕ್ಷನನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಇಲ್ಲಿ ಮೇಲೆ ಏನು ಮಾಡಬೇಕು ಅಂತಂದರೆ ಡಿಡಕ್ಷನ್ ಅಂತಂದು ಹಾಕ್ಕೊಳ್ರಿ, ಡಿಡಕ್ಷನ್ ಅಂತ ಹಾಕ್ಕೊಳ್ರಿ. ಅದಾದ್ರೆ ಅದರ ಕೆಳಗಡೆ ನಾನು ಸ್ವಲ್ಪ ಜೂಮ್ ಮಾಡಿದ್ದೇನೆ, ಅದರ ಕೆಳಗಡೆ ಯಾವೆಲ್ಲ ಡಿಡಕ್ಷನ್ ಅಂದರೆ ಜಿ ಐ ಎಸ್, ಪಿ ಟಿ, ಅದಾದ ನಂತರ ಎಲ್ ಐ ಸಿ, ಅದಾದ ನಂತರ ಕೆ ಜಿ ಐ ಡಿ, ಅದಾದ ನಂತರ ಎನ್ ಪಿ ಎಸ್ ಆರ್ ಇರ್ತದೆ ಅಂತಂದರೆ ಜಿ ಪಿ ಎಫ್ ಆರ್ ಇರ್ತದೆ, ಅದಾದ ನಂತರ ಅದರು, ಅದಾದ ನಂತರ ಟೋಟಲ್ ಡಿಡಕ್ಷನ್ ಡಿ ಇ ಡಿ ಅಷ್ಟೇ ಹಾಕ್ತೀನಿ ನಾನು, ಟೋಟಲ್ ಡಿಡಕ್ಷನ್. ಆನಂತರ ನೆಟ್ ಸ್ಯಾಲ್ರಿ, ಎಷ್ಟು ಹಾಕ್ಕೊಳ್ರಿ. ಅದಾದ ನಂತರ ಇದನ್ನು ನೀವು ಎಲ್ಲಿವರೆಗೆ ಮಾರ್ಜ್ ಮಾಡಬೇಕಂದ್ರೆ ನೆಟ್ ಸ್ಯಾಲ್ರಿವರೆಗೆ ಜಕ್ಕೊಂಡು, ಸಾರಿ ಟೋಟಲ್ ಡಿಡಕ್ಷನ್ವರೆಗೆ ಜಕ್ಕೊಂಡು ಅಲ್ಲಿವರೆಗೆ ಏನು ಮಾಡಬೇಕು, ಮಾರ್ಜ್ ಆ್ಯಂಡ್ ಸೆಂಟ್ರ್ ಮಾಡ್ಕೋಬೇಕು ನೋಡ್ರಿ. ಇದಕ್ಕೆ ಕಾಲಮನ್ನು ಹಾಕ್ಕೊಳ್ರಿ. ಇವಾಗ ಇಲ್ಲಿಂದ ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ಇವಕ್ಕೆ ನೀವು ಬಾರ್ಡ್ರನ್ನು ಹಾಕ್ಕೊಳ್ರಿ, ಬಾರ್ಡರ್ಸ್ ನೋಡ್ರಿ. ಈಗ ನಿಮ್ಮ ಡಿಡಕ್ಷನ್ದಲ್ಲಿ ಜಿ ಐ ಎಸ್ಸು, ಪಿ ಟಿ, ಎಲ್ ಐ ಸಿ, ಕೆ ಜಿ ಐ ಡಿ, ಎನ್ ಪಿ ಎಸ್ಸು, ಅದರ್ಸು ಮತ್ತು ಟೋಟಲ್ ಡಿಡಕ್ಷನ್ನು ನೆಟ್ ಸ್ಯಾಲ್ರಿ ಅಂತ ಬಂದು ನೆಟ್ ಸ್ಯಾಲ್ರಿ ಕಾಲಮ್ಮನ್ನು ನೀವು ಎರಡು ಕೂಡಿ ಮರ್ಜ್ ಮಾಡ್ಕೊಳ್ರಿ, ಮರ್ಜ್ ಆ್ಯಂಡ್ ಸೆಂಟರ್. ಹಾಂ, ಈಗ ಆಯಿತು ನೋಡ್ರಿ. ಇವುಗಳನ್ನು ಫಿಲಪ್ ಮಾಡ್ಕೊಳ್ರಿ. ಇಲ್ಲಿ ಮುಂದಿನ ಕಾಲಮ್ಮನ್ನು ನಾನು ಏನು ಮಾಡ್ತೀನಿ ಅಂದರೆ ಬಾರ್ಡ್ರನ್ನು ಹಾಕ್ತೀನಿ, ಬಾರ್ಡ್ರ್ ಹಾಕ್ಕೊಳ್ರಿ ನೀವು, ಬಾರ್ಡ್ರ್ ಅಂತ ಬಾರ್ಡ್ರಸ್ ಹಾಕ್ಕೊಳ್ರಿ. ಇಲ್ಲಿ ಜಿ ಐ ಎಸ್ ಎಷ್ಟು ಇರ್ತದೆ ಅಂದರೆ 240, ಪಿ ಟಿ 200, ಎಲ್ ಐ ಸಿ ನಿಮ್ದು ಎಷ್ಟು ಇರ್ತದೆ ಅಷ್ಟು ಎಲ್ ಐ ಸಿ ಹಾಕ್ಕೊಳ್ರಿ. ಆನಂತರ ನಿಮ್ಮದು ಕೆ ಎಸ್ ಜಿ ಐ ಡಿಯನ್ನು ಹಾಕ್ಕೊಳ್ರಿ. ಆನಂತರ ಎನ್ ಪಿ ಎಸ್ಸನ್ನು ಹೇಗೆ ಮಾಡ್ಕೊಳ್ಳೋದು ಅಂತಲೂ ಹೇಳ್ತೀನಿ ನೋಡ್ರಿ ನಾನು. ಜಿ ಪಿ ಎಫ್ ಅಂತಾರೆ ಡೈರೆಕ್ಟ್ ಎಷ್ಟು ಇರ್ತದೆ ಅಷ್ಟು ಹಾಕ್ಕೊಳ್ರಿ. ಇಲ್ಲಿ ಎನ್ ಪಿ ಎಸ್ ಅಷ್ಟೇ ಹೇಳ್ತೀನಿ ನಾನು, ಇಸ್ಕೊಲ್ಟು ಹಾಕ್ಕೊಂಡು ಒಟ್ಟು ಏನಂತಂದರೆ ಅದು ರೌಂಡಪ್ ಬರಬೇಕಾಗ್ತದೆ, ಅದನ್ನು ನಾನು ಸೂತ್ರ ಹೇಳ್ತೀನಿ ನೋಡ್ರಿ. ಇಸ್ಕೊಲ್ಟ್ ಹಾಕ್ಕೊಂಡು ರೌಂಡಪ್ ಅಂತ ಹಾಕ್ಕೊಳ್ರಿ, ರೌಂಡಪ್ ಹಾಕ್ಕೊಂಡು ಬ್ರಕೆಟ್ ಹಾಕ್ಕೊಳ್ರಿ, ನಂತರ ಸಮ್ ಹಾಕ್ಕೊಳ್ರಿ, ಸಮ್ ಹಾಕ್ಕೊಂಡು ಇನ್ನೊಂದು ಬ್ರಕೆಟ್ ಹಾಕ್ಕೊಳ್ರಿ. ಅಲ್ಲಿ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಏನು ಬೇಸಿಕ್ ಇದೆಯಲ್ಲ, ಬೇಸಿಕ್ಕು ಪ್ಲಸ್ಸು, ಬೇಸಿಕ್ ಆದ ನಂತರ ಪ್ಲಸ್ಸು ಡಿ ಎ, ಅದಕ್ಕೆ ಬ್ರಕೆಟ್ ಹಾಕ್ಕೊಂಡು ನಂತರ ಇಂಟು ಹಾಕ್ಕೊಬೇಕು. ಇಂಟು ಹಾಕ್ಕೊಂಡು ಎಷ್ಟು ಪರ್ಸೆಂಟೇಜ್ ಅಂದರೆ 10%, ಅದನ್ನು ಭಾಗಿಸಬೇಕು 100, ಅದಕ್ಕೆ ಅಲ್ಪವಿರಾಮ ಇಟ್ಟು 0 ಇಡಬೇಕು, ಅದನ್ನು ಬ್ರಕೆಟ್ ಕಂಪ್ಲೀಟ್ ಮಾಡಬೇಕು ನೋಡ್ರಿ. ಈಗ ಅದು ತೊಗೊಂಬಿಡ್ತದೆ. ಇನ್ನೊಮ್ಮೆ ತೋರಿಸ್ತೀನಿ ನೋಡ್ರಿ ನನ್ನ ಕೆಳಗಡೆಯಲ್ಲಿ, ರಿಸ್ಕೊಲ್ ಟು ರೌಂಡ್ ಅಪ್, ಬ್ರಕೆಟ್ ಸಮ್, ಬ್ರಕೆಟ್ B6 ಪ್ಲಸ್ C6 ಇಂಟು 10 ಡಿವೈಡೆಡ್ ಬೈ 100, ಅಲ್ಪವಿರಾಮ 0, ಬ್ರಕೆಟ್ ಕಂಪ್ಲೀಟ್. ಈ ಥರ ಹಾಕ್ಕೊಳ್ರಿ. ಇಲ್ಲಿ ಅದರ್ಸಿದ್ರೆ ಅದರ್ಸ್ ಹಾಕ್ಕೊಳ್ರಿ. ಇಲ್ಲಿ ಟೋಟಲ್ ಡಿರೆಕ್ಷನ್ ಹೆಂಗೆ ಮಾಡ್ಕೊಂಡು ನಿಮ್ಗೆ ಹೇಳ್ಬೋದು. ಇಲ್ಲಿಂದ ಏನು ಡಿಡಕ್ಷನ್ ತನಕ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಹೋಮ್ ತೆಗೆದು ಇಲ್ಲಿ ಫಾರ್ಮುಲಾಸ್ ಹೋಗಿ ಆಟೋ ಸಮ್ ಹೋಗಿ ಸಮ್ ಹೋಗಬೇಕು, ಅದು ಟೋಟಲ್ ಡಿಡಕ್ಷನ್ ಬರ್ತದೆ. ನೆಟ್ ಸ್ಯಾಲ್ರಿ ಹೆಂಗೆ ಮಾಡಬೇಕಾದ್ರೆ ಇಲ್ಲಿ ಕೂಡ ಇಸ್ಕೊಳ್ತು ಹೋಗಬೇಕು. ಇಸ್ಕೊಳ್ತು ಹೋದ ನಂತರ ನೆಟ್ ಸ್ಯಾಲ್ರಿ ಗ್ರಾಸ್ ಸ್ಯಾಲ್ರಿನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಮೈನಸನ್ನು ಒತ್ಕೋಬೇಕು. ಮೈನಸ್ಸನ್ನು ಯಾವುದು ನೆಟ್ ಸಾರಿ ಟೋಟಲ್ ಡಿಡಕ್ಷನ್ ಇಸ್ಕೊಳ್ತು ಓದಿದರೆ ಅದು ಆಗಿಬಿಡುತ್ತೆ. ಈಗ ಡಿಡಕ್ಷನ್ ಕೂಡ ಆಯಿತು. ಇದರಾಗ ನೀವೇನು ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿಯವರೆಗೆ ತೊಗೊಂಡು ಇದನ್ನು ಫಿಲ್ ಅಂತ ಹೋಗಿ ಎಷ್ಟು ಕಾಲಮ್ಸ್ ಅದ ಅಷ್ಟನ್ನು ಕೂಡ ನೀವು ಕೆಳಗೆ ಇಳಿದ್ರೆ ಬರ್ತದೆ. ಇಲ್ಲಿ ನೋಡ್ರಿ ಎಲ್ಲ ಬಂತು ನೋಡ್ರಿ, ಎಷ್ಟು ಬಂತು. ಈಗ ನಿಮ್ಗೆ ಇಲ್ಲಿ ಏನು ವ್ಯತ್ಯಾಸ ಆಗಿರ್ತದೆ ನೋಡ್ರಿ, ಏನೋ ವ್ಯತ್ಯಾಸ ಆಗಲಿಕ್ಕಂದ್ರೆ ಬಿಡ್ರಿ ನೋಡ್ರಿ, ಎಲ್ಲ ಸೇಮ್ ಬಂದಿದೆ. ಇಲ್ಲಿ ಒಂದು ಕಾಲಮ್ ಹೆಚ್ಚಿಗೆ ಆಗಿದೆ, ಇದನ್ನು ನೀವು ಡಿಲೀಟ್ ಮಾಡಿ ನೋಡ್ರಿ. ಈ ಥರ ನಿಮ್ದು ಏನಾಯ್ತು ಅಂತಂದರೆ ಇವಾಗ ಡಿಡಕ್ಷನ್ ಕೂಡ ನಿಮ್ಮದು ರೆಡಿ ಆಯಿತು. ಫೆಬ್ರವರಿಗೂ ಕೂಡ ನಿಮ್ಮದು ರೆಡಿ ಆಯಿತು, ಡಿಡಕ್ಷನ್ ಬಂತು.
ಆನಂತರ ಇಲ್ಲಿ ಏನು ಮಾಡಬೇಕು ಅಂದರೆ ಕೆಳಗಡೆ ಇನ್ನೂ ಒಂದು ನಾಲ್ಕು ಕಾಲಮನ್ನು ನಾನು ಒಂದು ಎರಡು ಮೂರು ನಾಲ್ಕು ಕಾಲಮನ್ನು ಏನು ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಇವಕ್ಕೆ ಏನು ಮಾಡ್ತೀನಿ ಸೈಜನ್ನು ಹಾಕ್ಕೊಳ್ತೀನಿ, ಸೈಜ್ ಹಾಕ್ಕೊಳ್ತೀನಿ. ಇಲ್ಲಿ ಸೆಲ್ದಲ್ಲಿ ಹೋಗಿ ಇದ್ರ ಸೈಜ್ ಎಷ್ಟು ಅಂತಂದರೆ ಇಲ್ಲಿ 35 ಹಾಕ್ಕೊತೀನಿ. 35 ಹಾಕ್ಕೊಂಡು ಇಲ್ಲಿ ಏನು ಹಾಕ್ಕೊಳ್ಬೇಕಾಗಿದೆ ಅಂತಂದರೆ ಡಿ ಅರಿಯರ್ಸನ್ನು ಹಾಕ್ಕೊಳ್ಬೇಕೀಗ. ಡಿ ಅರಿಯರ್ಸ್ ಹಾಕ್ಕೋಬೇಕು ಇಲ್ಲಿ ಕಾಲಮ್ನಲ್ಲಿ ಹೋಗಿ ಡಿ ಎ ಅರಿಯರ್ಸ್ 1, ಅದರ ಕೆಳಗಡೆ ಡಿ ಎ ಅರಿಯರ್ಸ್ 2, ಅದರ ಕೆಳಗಡೆ ಸರೆಂಡರ್ ಸರೆಂಡರ್, ಅದರ ಕೆಳಗಡೆ ಟೋಟಲ್ ಟೋಟಲ್ ಈ ಥರ ಹಾಕಬೇಕು. ಇವುಗಳನ್ನು ಕೂಡ ನೀವು ಎಷ್ಟು ಸೆಲೆಕ್ಟ್ ಮಾಡಿಕೊಂಡು ಇವುಗಳನ್ನ ಏನು ಮಾಡಬೇಕು, ಮೊದಲು ಬೋಲ್ಡು ಸೈಜು 14, ಆನಂತರ ಇವುಗಳು ಮಧ್ಯದಲ್ಲಿ, ಆನಂತರ ಏನಾದರೂ ನಿಮಗೆ ರ್ಯಾಪ್ ಬೇಕಾದ್ರೆ ರ್ಯಾಪು ಈ ಥರ ಹಾಕ್ಕೊಳ್ರಿ. ಈ ರ್ಯಾಪ್ ಬರಲ್ದಂಗೆ ಹಾಕ್ಕೊಳ್ಳೋದು ಇದನ್ನು ಚೆಕ್ಕೊಂಬೋದು, ಇದು ರ್ಯಾಪ್ ಬರೋಂಗಿಲ್ಲ. ಇದನ್ನು ನೀವು ಟೋಟಲ್ ಇದನ್ನು ನೀವು ಈ ಸೈಡ್ ಹಾಕ್ಕೊಳ್ರಿ. ಇವುಗಳಿಗೆ ಏನು ಮಾಡ್ಕೋಬೇಕಂತಂದರೆ ಇವುಗಳಿಗೆ ಏನು ಮಾಡಬೇಕು ಅಂದರೆ ಎಷ್ಟು ಸೆಲೆಕ್ಟ್ ಮಾಡಿಕೊಂಡು ಕಾಲಮನ್ನು ಹಾಕೋಬೇಕೀಗ ನೋಡ್ರಿ. ಎಷ್ಟು ಕಾಲಮನ್ನು ಹಾಕೋಬೇಕು, ಬಾರ್ಡ್ರನ್ನು ಹಾಕೋಬೇಕು, ಬಾರ್ಡ್ರಲ್ಲಿ ಹೋಗಿ ಬಾರ್ಡ್ರ್ ಹಾಕೋಬೇಕು ಈ ಥರ. ಈಗ ನೋಡ್ರಿ ಇಲ್ಲಿ ಒಟ್ಟು ಟೋಟಲ್ ಬರಬೇಕು ಅಂತ ಏನು ಮಾಡಬೇಕು ಅಂತ ಹೇಳ್ತೀನಿ. ಡಿ ಎ ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ. ಈಗ ಒಟ್ಟು ಏನು ಮಾಡ್ತೀನಿ ನೋಡ್ರಿ, ಇಲ್ಲಿ ಮೇಲಿಂದ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ತನಕ ಬಿಡ್ತೀನಿ ನಾನು, ಒಟ್ಟು ಟೋಟಲ್ ತನಕ ಬಿಡ್ತೀನಿ. ಟೋಟಲ್ ತಂದು ಬಿಟ್ಟ ನಂತರ ನೀವು ಫಾರ್ಮೆಟ್ದಲ್ಲಿ ಫಾರ್ಮುಲಾಸ್ ಹೋಗ್ತೀನಿ, ಆಟೋ ಸಮ್ ಹೋಗ್ತೀನಿ, ಸಮ್ ಹೋಗ್ತೀನಿ. ಇವಾಗ ಅದು ಒಂದು ಏನಾಯಿತು ಟೋಟಲ್ ಬಂತು. ಇದನ್ನು ನೀವು ಓಕೆ ಇಟ್ಕೊಂಡು ಇಲ್ಲಿ ಪಿಲ್ ಅಂತ ಹೋಗ್ರಿ, ಪಿಲ್ ಅಂತಲ್ಲಿ ಹೋಗಿ ಆನಂತರ ಇದನ್ನು ಚೆಕ್ ಕೊಡ್ರಿ ಕೆಳಗೆ ಇದ್ರು ಅದ್ರ ಸರ್ತಕ ಏನೋ ಎಲ್ಲ ಕಾಲಮ್ಸನ್ನು ಚೆಕ್ ಕೊಡ್ರಿ. ಇಲ್ಲಿ ತನಕ ಅದು ಟೋಟಲ್ ಆಗಿ ಬಿಡ್ತದೆ ನೋಡ್ರಿ, ಎಲ್ಲವೂ ಟೋಟಲ್ ಆಯ್ತು ನೋಡ್ರಿ. ಇದು ಸೈಜು ಇಷ್ಟು ಹಿಂಗೆ ಬಂದಿತ್ತಂದರೆ ಇದನ್ನು ಏನು ಮಾಡ್ತಂತಂದರೆ ಇಲ್ಲಿ ಮೇಲೆ ಹೋಗಿ ಇದನ್ನು ಸ್ವಲ್ಪ ದೊಡ್ಡ ಮಾಡ್ಕೊಡ್ರಿ, ಅವಾಗ ಏನಾಯ್ತಂದ್ರೆ ಅದು ಕರೆಕ್ಟ್ ಆಗಿಬಿಡುತ್ತೆ, ಟೋಟಲ್ ಆಯಿತು. ಈಗ ಡಿ ಎ ಹೆಂಗೆ ಮಾಡಬೇಕು ಅಂದರೆ ಡಿ ಆರ್ ಎಸ್ ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ ನೋಡ್ರಿ. ಡಿ ಎ ಕಾಲಮ್ದಲ್ಲಿನೇ ಹಾಕ್ಬೇಕು ಅದನ್ನು, ಇಸ್ಕೊಲ್ಟು ಹಾಕ್ಕೊಳ್ರಿ. ಇಸ್ಕೊಲ್ಟ್ ಹಾಕ್ಕೊಂಡ ನಂತರ ಯಾವ ಡಿ ಎ ಅಂದರೆ ಇಲ್ಲಿ ಜುಲೈದಲ್ಲಿ ಅಂತಂದರೆ ಜುಲೈಯನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಬೇಸಿಕ್ಕು ಬೇಸಿಕ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏನು ಮಾಡಬೇಕಂತಂದರೆ ಇಂಟು ಇಂಟು ಹಾಕ್ಕೊಂಡು ಎಷ್ಟು ಹೆಚ್ಚಾಗಿದೆ 3.75 ಹೆಚ್ಚಾಗಿದೆ ಭಾಗಿಸು 100. ನಿಮ್ಗೆ ಎಷ್ಟು ತಿಂಗಳು ಬೇಕಾಗಿದೆ ಅಂತಂದರೆ ಇದು ಬ್ರಕೆಟ್ ಹಾಕ್ಕೊಡ್ರಿ, ಇಂಟು ಹಾಕ್ಕೊಡ್ರಿ, ಅಂದರೆ 3 ಬೇಕಾಗಿದೆ, ಅಲ್ಪ ವಿರಾಮ ಹಾಕ್ಕೊಡ್ರಿ, 0 ಹಾಕ್ಕೊಡ್ರಿ, ಬ್ರಕೆಟ್ ಹಾಕ್ಕೊಡ್ರಿ. ಇಲ್ಲಿ ನಿಮಗೆ ಫಸ್ಟಕ್ಕೆ ಏನು ಮಾಡಬೇಕು ಅಂತಂದರೆ ರೌಂಡಪ್ ಹಾಕ್ಕೊಡ್ರಿ, ರೌಂಡಪ್ ತೊಗೋಬೇಕದು, ರೌಂಡಪ್ ಬ್ರಕೆಟ್ ಹಾಕ್ಕೊಂಡು ಇಲ್ಲಿ ಏನು ಮಾಡಬೇಕು ಅಂದರೆ ಸಮ್ ಅಂತ ಹಾಕ್ಕೊಂಡು ಇದನ್ನು ಏನು ಮಾಡ್ರಿ ಅಂತಂದರೆ ಬ್ರಕೆಟ್ ಕಂಪ್ಲೀಟ್ ಮಾಡಿಕೊಡ್ರಿ. ಇವಾಗ ನಿಮ್ಮದು ಸಂಪೂರ್ಣ ಬೀಳುತ್ತೆ. ಈಗ ನಾವು ಏನಾಗ ಹೇಳ್ತೀನಿ ನೋಡ್ರಿ, ಇಲ್ಲಿ ಇಸ್ಕೊಲ್ ಟು ರೌಂಡಪ್ ಬ್ರಕೆಟ್ ಸಮ್ ಬ್ರಕೆಟ್ ಬೇಸಿಕ್ಕು ಇಂಟು 3.75 ಭಾಗಿಸು 100 ಬ್ರಕೆಟ್ ಕಂಪ್ಲೀಟು ಇಂಟು 3 ಏನಪ್ಪ ಅಂದರೆ ಅಲ್ಪವಿರಾಮ 0 ಬ್ರಕೆಟ್ ಕಂಪ್ಲೀಟ್ ಈ ಥರ ಹಾಕ್ಕೊಂಡ್ರೆ ನಿಮಗೆ 3 ಅರಿಯರ್ಸ್ ಬರ್ತದೆ. ಈ ಅರಿಯರ್ಸು ಡಿ ಎ ಏನಾಗುತ್ತೆ ಅಂದರೆ ಒಟ್ಟು ಕೊಡಬೇಕು ಅಂತಂದರೆ ಈ ಒಟ್ಟು ಅದೆಲ್ಲ ಇದನ್ನು ನೀವು ಫಿಲ್ ಅಂತ ಮಾಡಿಕೊಡ್ರಿ. ಇದು ಒಟ್ಟು ಏನಾಗ್ತಂದ್ರೆ ಬಂದು ಇಳ್ಕೊಂಡಿರ್ತದೆ. ಆನಂತರ ನಿಮ್ಗೆ ಅದು ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಏನದಲ್ಲ ಒಟ್ಟು ಇತ್ತಲ್ಲ, ಒಟ್ಟು ಇದ್ದದನ್ನು ನೀವು ಫಿಲ್ ಮಾಡಿಕೊಡ್ರಿ, ಇಲ್ಲಿ ತನಕ ಜಪ್ ಕೊಡ್ರಿ. ಆನಂತರ ಇಲ್ಲಿ ಇದನ್ನು ಕೂಡ ಎರಡನ್ನು ಸೆಲೆಕ್ಟ್ ಮಾಡಿಕೊಂಡು ಎರಡನ್ನು ಕೂಡ ಫಿಲ್ ಮಾಡಿಕೊಡ್ರಿ, ಈ ಥರ ಬರ್ತದೆ. ಆನಂತರ ಇನ್ನೊಂದು ಕಾಲಮ್ ಯಾವುದಂದ್ರೆ ಎನ್ ಪಿ ಎಸ್ಸನ್ನು ಕೂಡ ಫಿಲ್ ಮಾಡಿಕೊಡ್ರಿ, ಈ ಥರ ಜಪ್ ಕೊಡ್ರಿ ನೋಡ್ರಿ. ಇವಾಗ ನಿಮ್ಮದು ಈ ಥರ ಬಂತು, ಡಿ ಅರಿಯರ್ಸ್ 1 ಫಿಲಪ್ ಆಯಿತು. ಆನಂತರ ನೀವು ನೆಕ್ಸ್ಟು ಇಲ್ಲಿ ಸರೆಂಡರ್ ಹೇಗೆ ಮಾಡಬೇಕು ಅಂತಂದರೆ ಇಲ್ಲಿ ನೀವು ಯಾವ ತಿಂಗಳು ಸರೆಂಡರ್ ಮಾಡ್ಕೊಂಡ್ರಿ ಅದನ್ನು ಇಸ್ಕೊಲ್ಟು ಹಾಕ್ಕೊಂಡು ಈಗ ಡಿಸೆಂಬರ್ ಅದ ಡಿಸೆಂಬರ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಭಾಗಿಸು 2 ಅಂತ ಹಾಕೊಬೇಕು ಅಂದರೆ ಹಾಫ್ ಇರ್ತದೆ. ಅದು ಹಾಫ್ ಮಾಡಿಕೊಂಡು ಅದನ್ನು ಏನು ಮಾಡಬೇಕು ಅಂತಂದರೆ ಇಲ್ಲಿ ಏನು ಡಿ ಎನ್ನು ಕೆಳಗಡೆ ಡಿ ಎ ಎಳ್ಕೊಬೇಕು, ಡಿ ಎ ಫಿಲ್ ಮಾಡಿ ಕೆಳಗಡೆ ಎಳ್ಕೊಬೇಕು. ಇಲ್ಲ ಇದು ಡಿ ಎ ಬರಲ್ಲ, ಇದನ್ನ ಕ್ಯಾನ್ಸಲ್ ಮಾಡಿಕೊಡ್ರಿ, ಕ್ಲಿಯರ್ ಮಾಡಿಕೊಡ್ರಿ. ಏನು ಮಾಡಬೇಕಂತಂದರೆ ಇಲ್ಲಿ ಮೇಲೆ ಇರ್ತದಲ್ಲ ಮೇಲೆ 9 ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಕೆಳಗಡೆ
ಪೇಸ್ಟ್ ಮಾಡಿಕೊಡ್ರಿ. ಇಲ್ಲಿರೋದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಅದನ್ನು ಪೇಸ್ಟ್ ಮಾಡಿರಿ. ಮತ್ತು ಎಚ್ ಆರ್ ಕೂಡ ಇಲ್ಲಿ ಮೇಲೆ ಹೋಗಿ ಕಾಪಿ ಮಾಡಿಕೊಂಡು ಇಲ್ಲಿ ನೀವು ಪೇಸ್ಟ್ ಮಾಡಿಕೊಡ್ರಿ. ಅದು ಏನಾಗುತ್ತೆ ಅಂದರೆ ಒಟ್ಟು ನಿಮ್ಗೆ ತೊಗೊಂಡ್ಬಿಡ್ತದೆ ನೋಡ್ರಿ. ಈ ಥರ ನಿಮಗೆ ಈಗ ಏನಾಯಿತು ಅಂತಂದರೆ ನಿಮ್ಮ ವಾರ್ಷಿಕ ವೇತನದ ಮಾಹಿತಿ ನಿಮ್ಮ ಮೊಬೈಲ್ನಲ್ಲಿ ರೆಡಿ ಆಯಿತು. ಇದರ ನೀವು ಕಲರ್ಸ್ ಏನಂತ ಹಾಕ್ಬೋದು ಅಂದರೆ ಬ್ಯಾಕ್ಗ್ರೌಂಡನ್ನು ಹಾಕೋರಿ, ಕಲರ್ಸ್ ಹಾಕೋದು ಹೇಗೆ ಹಾಕೋಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ನಂತರ ಇಲ್ಲಿ ಹೋಗಿ ನೋಡಿರಿ, ಸೀಟ್ ಒನ್ ಅಂತಿದ್ದಲ್ಲ ಇಲ್ಲಿ ಓದಿದ್ರೆ ನಿಮ್ಗೆ ರಿನೇಮ್ ಅಂತ ಇರ್ತದೆ. ನೀವು 2022-23 ಅಂತ ಹಾಕ್ಕೋಬೇಕು. ಆನಂತರ ಇದನ್ನು ಮತ್ತೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಡುಪ್ಲಿಕೇಟ್ ಅಂತ ಹಾಕಿದರೆ ಇದ್ರ ಮುಂದ್ಗಡೆ ಒಂದು ಬರ್ತಿದೆ ಇಲ್ಲಿ ನೆಕ್ಸ್ಟ್ ಆಯ್ತು ನೋಡಿ 2022-23 ಅಂತಲ್ಲ. ಇದನ್ನು ನೀವು ಮತ್ತೆ ರಿನೇಮ್ ಕೊಟ್ಟು ನೀವು ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ 2023-24 ಈ ಥರ ನೀವು ಫಾರ್ಮೆಟ್ ರೆಡಿ ಇರ್ತದೆ. ನೀವು ಕೇವಲ ಇಲ್ಲಿ ಡಿ ಎನ್ನು ಚೇಂಜ್ ಮಾಡ್ತಾ ಹೋದರೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಪ್ರತಿ ವರ್ಷದ ಏನಾಗುತ್ತೆ ಸ್ಟೇಟ್ಮೆಂಟು ನಿಮ್ಗೆ ರೆಡಿ ಆಗುತ್ತೆ. ಇಷ್ಟು ಇವತ್ತಿಂದ ಒಂದು ವಾರ್ಷಿಕ ವೇತನ ಮಾಹಿತಿಯನ್ನು ನಮ್ಮ ಮೊಬೈಲಲ್ಲಿ ಹೇಗೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಇದರಲ್ಲಿ ಏನಾದರೂ ನಿಮಗೆ ಮಾಡುವಾಗ ತೊಂದರೆ ಆದರೆ ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಮಸ್ಕಾರ.